ಮಾಜಿ ಸಿಎಂ ಸದಾನಂದ ಗೌಡರ ಮುಂದಿನ ನಡೆ ಏನು ಅನ್ನೋದೇ ಸದ್ಯದ ಕುತೂಹಲ. ಕೈ ಆಫರ್ ಇದೆ ಅಂತ ಹೇಳಿದ್ದವರು ಈಗ ಏನ್ ಹೇಳ್ತಾರೆ ಅನ್ನೋದೇ ಪ್ರಶ್ನೆ. ತೀವ್ರ ಕುತೂಹಲ ಕೆರಳಿಸಿದೆ ಸದಾನಂದ ಗೌಡರ ಸುದ್ದಿಗೋಷ್ಠಿ. ಬೆಳಗ್ಗೆ 11ಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಾಜಿ ಸಿಎಂ ಡಿವಿಎಸ್. ಇಂದೇ ತಮ್ಮ ಮುಂದಿನ ನಡೆ ಪ್ರಕಟಿಸುತ್ತಾರ ಮಾಜಿ ಸಿಎಂ? ಇನ್ನು ಡಿವಿಎಸ್ ಸುದ್ದಿಗೋಷ್ಠಿಯಲ್ಲಿ ಹೊರಬೀಳುತ್ತಾ ಅಚ್ಚರಿಯ ನಿರ್ಧಾರ. ಮಾಜಿ ಸಿಎಂ ಸದಾನಂದ ಗೌಡರ ಮುಂದಿನ ನಡೆಯಾದ್ರೂ ಏನು ಅನ್ನೋದು ಅಚ್ಚರಿ ಸದ್ಯಕ್ಕೆ. ಯಾಕಂದ್ರೆ ಅವರು ಕಾಂಗ್ರೆಸ್ ನಾಯಕರು ನನ್ನನ್ನ ಸಂಪರ್ಕಿಸಿದ್ದು ನಿಜ ಅಂತ ಈಗ ಆಲ್ರೆಡಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರು ಅಂತ ಕಾಣಿಸುತ್ತೆ ಕಳೆದ 2 ದಿನಗಳಿಂದಲೂ ಕೂಡ. ಯಾಕಂದ್ರೆ ಮೊನ್ನೆಯಷ್ಟೇ ಬೆಳಗ್ಗೆ 10 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ರು, ಆದ್ರೆ ಸಡನ್ ಆಗಿ ಅದನ್ನ ಪೋಸ್ಟ್ ಪೋನ್ ಮಾಡಿದ್ರು. ಕಾರಣ, ಅವರ ಕಾರ್ಯಕರ್ತರು ಬೆಂಬಲಿಗರ ಸಲಹೆಯನ್ನ ಪಡೆದು ಮುಂದಿನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ. ಇನ್ನು ನಿನ್ನೆಯೂ ಕೂಡ ಅದು ಪೋಸ್ಟ್ ಪೋನ್ ಆಗಿದೆ. ಇವತ್ತಿಗೆ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಯಾವ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆ ಸಂಸದ ಸದಾನಂದ ಗೌಡರ ಮುಂದಿನ ನಡೆ ಏನು? ಒಂದ್ ಕಡೆ ಕಾಂಗ್ರೆಸ್ಗೆ ಅವರು ಕೈಜೋಡಿಸ್ತಾರಾ, ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ, ಕೈಜೋಡಿಸಿದ್ದೇ ಆಯ್ತು ಅಂದ್ರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಡಿವಿಎಸ್ ಸುದ್ದಿಗೋಷ್ಠಿಯಲ್ಲಿ ಇವತ್ತೇನಾದ್ರೂ ಅಚ್ಚರಿಯ ನಿರ್ಧಾರ ಹೊರಬೀಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಕೈಪಡೆ ಸೇರ್ಪಡೆ ಆಗ್ತಾರ, ಇಲ್ಲ ಪಕ್ಷೇತರರಾಗಿ ಕಣಕ್ಕಿಳಿತಾರ ಚುನಾವಣೆಗೆ, ಗೊತ್ತಿಲ್ಲ. ಅವರ ನಿರ್ಧಾರ ಏನು ಅನ್ನೋದೇ ಸದ್ಯದ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಕಳೆದ 2 ದಿನದಿಂದಲೂ ಕೂಡ ಕಣ್ಣಾಮುಚ್ಚೆ ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ಡಿವಿ ಸದಾನಂದ ಗೌಡರು, ಅಥವಾ ಪಕ್ಷದಲ್ಲಿ ಇನ್ನೂ ಕೂಡ ನನ್ನನ್ನ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನಾದ್ರೂ ಮುಂದಾಗಬಹುದಾ ಅನ್ನೋ ಕಾಯುವಿಕೆಯ ಇದು, ಅಥವಾ ಮತ್ತೊಂದು ಕಡೆ ಹೊರಗಿಡ್ಲಾ ಅಥವಾ ಇಲ್ಲ ಇರ್ಲಾ ಅನ್ನುವಂತಹ ಗೊಂದಲದಲ್ಲಿದ್ದಾರೆ ಡಿವಿ ಸದಾನಂದ ಗೌಡರು ಅಂತ. ಪ್ರತಿಭಾ, ಖಂಡಿತವಾಗ್ಲು ಎಲ್ಲೊಂದ್ ಕಡೆ ಸದಾನಂದ ಗೌಡರು ಒಂದ್ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ರ ಅನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ತಮ್ಮ ಹುಟ್ಟುಹಬ್ಬದ ದಿನದಂದು ಅನೇಕರು ಬಂದು ವಿಶ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ನ ನಾಯಕರು ನನಗೆ ಆಫರ್ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಅದಾದ ಬಳಿಕ 2 ದಿನಗಳ ಕಾಲ ಸುದ್ದಿಗೋಷ್ಠಿಯನ್ನ ಕರೆದು ಕ್ಯಾನ್ಸಲ್ ಮಾಡಿದ್ರು. ಸೊ ತಾನು ಕುಟುಂಬದವರ ಜೊತೆಯಲ್ಲಿ ಮತ್ತು ಆಪ್ತರ ಜೊತೆಯಲ್ಲಿ ಸಭೆಯನ್ನ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದ್ರ ಜೊತೆಯಲ್ಲಿ ನಿನ್ನೆಯಷ್ಟೇ ತಮ್ಮ ಊರಿಗೆ ಸುಳ್ಯಗೆ ತೆರಳಿ ಬಂದಿರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸೊ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಸದಾನಂದ ಗೌಡರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಲಿದೆ. ಸೊ ಈ ಕಳೆದ 2 ದಿನದಿಂದನೂ ಕೂಡ ಸುದ್ದಿಗೋಷ್ಠಿಯನ್ನ ಕರೆದು ಕ್ಯಾನ್ಸಲ್ ಮಾಡಿದ್ರು. ಸೊ ಇವತ್ತು ಖುದ್ದು ಅವರೇ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇವತ್ತು 11 ಗಂಟೆಗೆ ಯಾವ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೈಕಮಾಂಡ್ ಕೂಡ ಚಿಕ್ಕಬಳ್ಳಾಪುರ ಅಥವಾ ಬೇರೆ ಬೇರೆ ಎಲ್ಲಾದ್ರೂ ಖಾಲಿ ಇರೋ ಕಡೆ ಸ್ಪರ್ಧೆ ಮಾಡುವಂತೆ ಸೂಚಿಸ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರು ಉತ್ತರಕ್ಕೆ ಕೇಂದ್ರ ಸಚಿವೆ ಮತ್ತು ಸಂಸದೆ ಆಗಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಅಲ್ಲಿಂದ ಸ್ಪರ್ಧೆ ಮಾಡಲಿಕ್ಕೆ ಸದಾನಂದ ಗೌಡರಿಗೆ ಸಾಧ್ಯವಿಲ್ಲ. ಸೊ ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಬಿಜೆಪಿ ಮುಖಂಡರೆ ನನ್ನನ್ನು ಬಂದು ಸ್ಪರ್ಧೆ ಮಾಡುವಂತೆ ನನ್ನ ಮೇಲೆ ಬಲವಂತ ಮಾಡಿದ್ರು. ಸೊ ಆದರೆ ಈಗ ನನಗೆ ಬಹಳ ಬೇಸರವಾಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಸದಾನಂದ ಗೌಡರು ವ್ಯಕ್ತಪಡಿಸಿದ್ರು. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭವಾಗುತ್ತೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಡಿಟೈಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.